ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್. ನಾನು ಸುಜಾತಾ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಒಂದು ನಾಮಕರಣಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವಳ ಮಗಳದು ನಾಮಕರಣ ಇದೆ, ಹಾಗಾಗಿ ಹೊರಟಿದ್ದೀನಿ. ಸೊ ನಾನಿವಾಗ ಅಂದನೂರಿಗೆ ಹೋಗಬೇಕು, ಅಲ್ಲಿ ನಾಮಕರಣ ಮಾಡೋದು. ಸೊ ಇವಾಗ ದಾವಣಗೆರೆಯಿಂದ ಹೊರಟಿದ್ದೀವಿ. ಹಾಗೆ ನಮ್ಮ ಪಾಪು ನೋಡಿ ಏನು ಮಾಡ್ತಾ ಇದ್ದೀನಿ. ಪಾಪು ಅವನಿಗೆ ಡೈಲಿ ಏನಾದರೂ ಒಂದೊಂದು ಆಟಕ್ಕೆ ಇರಲೇಬೇಕು. ಸೊ ನಿನ್ನೆ ನೈಟ್ ಇದನ್ನ ತುಂಬ ಹಠ ಮಾಡಿ ಕೊಡಿಸ್ಕೊಂಡಿದ್ದಾನೆ. ಬೇಗ ಬಾ, ಬೀಗ ಹಾಕನ್ ಬಾ. ಚಿಂಗಮಲ್ಲ ಕಿಂಡರ್ ಜಾಯ್. ಕಿಂಡರ್ ಜಾಯ್ ಏನು ಹೇಳು? ಕಿಂಡರ್ ಜಾಯ್. ಹಾಗೆ ಇವಾಗ ಹೊರಟಿದ್ದೀವಿ ನಾವು. ಇವಾಗ ಫಸ್ಟು ಬೆಳ್ಳೂಡಿಗೆ ಹೋಗ್ತಾ ಇದ್ದೀನಿ ಅಮ್ಮನ ಕರ್ಕೊಂಡು. ಅದಾದ ನಂತರ ಅಂದನೂರಿಗೆ ಹೋಗಬೇಕು, ಅದಕ್ಕೋಸ್ಕರ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬೇಡ ಬಾಕ ನಿನಗೆ ತಗೊಂಡೋಗ. ಹೇ ಗಾಯ್ಸ್, ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಇಲ್ಲಿ ಬಿಟ್ಟಿದ್ದೆ ನಾವು ಮಧ್ಯಾಹ್ನ ಒಂದು ಒಂದೂವರೆಗೆ ಇಲ್ಲಿ ಬಿಟ್ವಿ. ಅಲ್ಲಿಂದ ಅಮ್ಮನೂರಿಗೆ ಹೋಗಿ ಬೆಳ್ಳೂಡಿಯಿಂದ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮನೆಲ್ಲ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ಅಲ್ಲಿಂದ ಒಂದು ಎರಡೂವರೆಗೆ ಬಿಟ್ವಿ. ಸೊ ನಾವು ಫಂಕ್ಷನಿಗೆ ಅಟೆಂಡ್ ಆಗಿದ್ದೆ ಮೂರು ಮುಕ್ಕಾಲು ಆಗಿತ್ತು. ಹಾಗೆ ಪಾಪು ಸುಸ್ತಾಗಿದ್ದ ಅನಿಸುತ್ತೆ, ಸೊ ಮಲಗಿದ್ದಾನೆ. ಸೊ ಇವಾಗ ಸ್ವಲ್ಪ ಫ್ರೆಶಪ್ ಆಗಬೇಕು. ಸೊ ಆನಂತರ ಏನಾದರೂ ನಾನು ರೆಸಿಪಿನ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಪಾಪು ಮಲಗಿದ್ದಾನೆ ಅಂತ ಹೇಳಿಬಿಟ್ಟು ಅಡುಗೆ ಮಾಡೋದಕ್ಕೆ ಅಂತ ಬಂದೆ. ಸೊ ಒಂದು ಸ್ವಲ್ಪ ಸೌಂಡ್ ಆಯಿತು, ಪಾತ್ರೆ ಸೌಂಡು, ಅಷ್ಟಕ್ಕೆ ಎದ್ಬಿಟ್ಟ. ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ಅವ್ನು ಮಲಗಿದಾಗ, ಆ ರೀತಿ ಮಾಡ್ತಾನೆ. ಸೊ ಎದ್ದ ತಕ್ಷಣ ಆಬೋಬೇಕು ಅಂತ ಹೇಳ್ತಾ ಇದ್ದ, ಹಂಗಾಗಿ ನೀರು ಕುಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬಾಯಾರಿಕೆ ಆಗಿಬಿಟ್ಟಿದೆ ಪಾಪ ಅವನಿಗೆ. ಫಸ್ಟು ಹೇರ್ ಕಟ್ ಮಾಡಿಸ್ಬೇಕು, ತುಂಬ ಬೆವಿತಾ ಇದ್ದಾನೆ. ಸೊ ಇನ್ನೊಂದು ಎರಡು ದಿನ ಬಿಟ್ಟು ಭಾನುವಾರದಂಗೆ ಹೇರ್ ಕಟ್ ಮಾಡ್ಸೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಮತ್ತು ನನ್ನ ಮಲಗಿಸ್ ಬಾ ಅಂತ ಹೇಳಿ ಹಠ ಮಾಡ್ತಿದ್ದ. ಬೇಡ, ನಾನು ಅಡುಗೆ ಮಾಡಬೇಕು, ಇಲ್ಲೇ ಕುತ್ಕೊಂಡಿರು ಅಂತ ಹೇಳಿ ಅವನ್ನ ಸಮಾಧಾನ ಮಾಡ್ತಾ ಇದ್ದೆ. ಇಲ್ಲ ಅಂದರೆ ವಿಪರೀತ ಹಠ ಮಾಡಿಬಿಡ್ತಾನೆ. ಹೆಂಗಾದ್ರೂ ಮಾಡಿ ಆಟ ಆಡೋದಕ್ಕೂ ಕೂರಿಸಿ ನಾನು ಅಡುಗೆ ಮಾಡ್ಕೋಬೇಕು.
ಹಲೋ ಎದುರುಗಡೆ ಕ್ಯಾಮ್ರಾ ಐತೆ ಏಯ್ ಹಾಕ್ಬಿಡು ಕೂಡ ಆಡೋದ ಪಾಪು ಹಾಗೆ ಹಾಲ್ಗೆ ಮತ್ತು ವಾಶ್ರೂಮ್ಗೆ ಬಲ್ಬ್ ಬೇಕಾಗಿತ್ತು ಸರ್. ನಾನು ಪಿ ಓ ಪಿ ಲೈಟ್ನೇ ಯೂಸ್ ಮಾಡ್ತಾ ಇದ್ದೆ, ಸಿಂಗಲ್ ಲೈಟ್ ಯೂಸ್ ಮಾಡ್ತಾ ಇರಲಿಲ್ಲ, ಹಂಗಾಗಿ ಬಲ್ಬ್ ತೊಗೊಂಬಂದಿದ್ದೀನಿ. ಅದನ್ನ ಹಾಕಬೇಕು ಆಮೇಲೆ. ಆನಂತರ ಸಕ್ಕರೆ ಕೂಡ ಖಾಲಿಯಾಗಿತ್ತು, ಸಕ್ಕರೆ ತೊಗೊಂಬಂದೆ. ಸೊ ಅದನ್ನ ಬಾಕ್ಸ್ಗಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಅಡುಗೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಹಳ್ಳಿ ಶೈಲಿಯಲ್ಲಿ ನಾವು ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇವತ್ತು ನಾನು ಸಾಂಬಾರನ್ನ ಮಾಡ್ತೀನಿ. ಸೊ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್. ಕೆಲವರು ಹಾಗೆ ಬೇಯಿಸ್ಬಿಟ್ಟು ಮೊಟ್ಟೆನ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂತಾರೆ. ಸೊ ಅದು ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಸೊ ಮೊಟ್ಟೆನ ಸಾಂಬಾರಲ್ಲಿ ಒಡೆದು ಹಾಕಿದ್ರೇ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇವತ್ತು ಆ ರೀತಿಯಾಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ತುಂಬಾ ರುಚಿಯಾಗಿರುತ್ತೆ. ನಾನು ಅದನ್ನ ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರ್ಗೆಲ್ಲ ಟೊಮೆಟೊ ಜಾಸ್ತಿ ಬೇಕಾಗಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 2 ಇಂಚಷ್ಟು ಹಸಿ ಶುಂಠಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಮಸಾಲೆ ಪದಾರ್ಥವನ್ನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಪಾಪು ನಾನು ಹಾಕಬೇಕು ಅಂತಿದ್ದೆ, ಅದಕ್ಕೆ ಅವನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿಕಾಯಿ, 1-4 ಲವಂಗ ತೊಗೊಂಡಿದ್ದೀನಿ. ಸೊ ಕಡಿಮೆ ಸಾಂಬಾರು ಮಾಡ್ತಾ ಇದ್ದಿಂದ ಕಡಿಮೆ ಕ್ವಾಂಟಿಟಿಲಿ ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಬಬೇಕು. ಎಷ್ಟು ಕಾಡಿಸ್ತಾನೆ ನೋಡಿ ಅವನು, ನಾನು ಅಡುಗೆ ಮಾಡೋವರೆಗೂ ನಾನು ಬಿಟ್ಟು ಸರ್ಕೊಳ್ಳೇ ಇಲ್ಲ, ಕದಲೇ ಇಲ್ಲ. ಆ ರೀತಿ ಅಡುಗೆ ಮನೆಯಲ್ಲೇ ಕೂತ್ಕೊಂಡಿದ್ದ. ಮಿಕ್ಸಿ ಹಾಕೋವಾಗ ನಾನು ಕೂಡ ಮಿಕ್ಸಿ ಹಾಕ್ತೀನಿ ಅಂತೇಳಿ ಹಠ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಇವಾಗ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳೋಣ. ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನಾನ್ ವೆಜ್ ರೆಸಿಪಿಗಳಿಗೆ ಹಾಗೆ ಈ ರೀತಿ ಮೊಟ್ಟೆ ಸಾಂಬಾರನ್ನೆಲ್ಲ ಮಾಡಿದಾಗ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತೀನಿ. ಹಾಗೆ ಇವಾಗ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಸೊ ನಾನೇನೋ ಖಾರದ ಪುಡಿ ಹಾಕ್ಬಿಟ್ಟೆ, ಆದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಆನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಫಸ್ಟಿಗೆ ಕಬ್ಬೂರ್ ಖಾರದ ಪುಡಿ ಯೂಸ್ ಮಾಡ್ತಿದ್ವಿ. ಸೊ ಅದು ಮೀಡಿಯಮ್ ಖಾರ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಅದು ಖಾಲಿಯಾಗಿರೋದ್ರಿಂದ ನಾನು ಮಾರುತಿ ಖಾರದ ಪುಡಿ ಸದ್ಯಕ್ಕೆ ಅದೇ ಸಿಕ್ಕಿದ್ದು ಅಂತ ಅದನ್ನೇ ತೊಗೊಂಬಂದೆ. ಸೊ ಕಬ್ಬೂರ್ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ಹಾಕಿ ರೂಢಿಯಾಗಿರೋದ್ರಿಂದ ಈ ಮಾರುತಿ ಖಾರದ ಪುಡಿ ಕೂಡ ಹಾಗೆ ಹಾಕ್ಬಿಟ್ಟೆ. ಸೊ ಹಂಗಾಗಿ ಸ್ವಲ್ಪ ಖಾರ ಆಗಿತ್ತು. ಪಾಪು ಊಟ ಮಾಡ್ತಾನೆ, ಖಾರ ಆಗುತ್ತೆ ಅನ್ನೋದನ್ನು ಕೂಡ ಮರೆತುಬಿಟ್ಟು ಜಾಸ್ತಿ ಹಾಕ್ಬಿಟ್ಟೆ. ಪಾಪ ಖಾರ ಖಾರ ಅನ್ಕೋತಾನೆ ಊಟ ಮಾಡ್ದೆ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ನಮಗೆಲ್ಲ ಖಾರ ನಡೆಯುತ್ತೆ, ಸೊ ಪಾಪುಗೆ ಸ್ವಲ್ಪ ಖಾರ ಅನ್ನಿಸ್ತಾ ಇತ್ತು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಮಸಾಲೆ ಎಲ್ಲ ಹಾಕಿದ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕ್ಕೋಬೇಕು. ತುಂಬ ತೆಳುವಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಮಂದವಾಗಿ ಮಾಡಿಕೊಂಡ್ರೆ ಆಗುತ್ತೆ. ಹಾಗೆ ಒಂದು 5 ನಿಮಿಷ ಮಸಾಲೆ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕುದಿಸಿದಾದ ನಂತರ ಇವಾಗ ಇದಕ್ಕೆ ಮೊಟ್ಟೆನ ನಿಧಾನವಾಗಿ ಹೊಡೆದಾಕ್ಕೋಬೇಕು. ಒಂದ್ರ ಮೇಲೆ ಒಂದು ಮೊಟ್ಟೆ ಬೀಳೋ ರೀತಿ ಹಾಕ್ಕೋಬಾರ್ದು. ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಪಾತ್ರೆಯಲ್ಲಿ ಸೈಡಲ್ಲೆಲ್ಲ ಮೊಟ್ಟೆನ ಹೊಡೆದು ಹಾಕ್ಕೋತಾ ಹೋಗಬೇಕು. ಸೊ ನೋಡಿ, ನಾನು ನಿಧಾನವಾಗಿ ಮೊಟ್ಟೆನ ಯಾವ ರೀತಿ ಪಾತ್ರೆಗೆ ಹಾಕ್ತೀನಿ ಅಂತ. ಅದು ಜೋರಾಗಿ ತಪ್ಪಂತ ಹಾಕ್ಬಿಟ್ರೆ ಮೊಟ್ಟೆ ಎಲ್ಲ ಕಲ್ಕಿ ಕರ್ಗೋಗ್ಬಿಡುತ್ತೆ, ಆ ರೀತಿ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ರೀತಿ ನಿಧಾನವಾಗಿ ನಾವು ಹಾಕ್ಕೋಬೇಕು. ಸೊ ನಾವು ಮೊಟ್ಟೆ ಸಾಂಬಾರನ್ನ ಯಾವಾಗಲೂ ಇದೇ ಥರನೇ ಮಾಡೋದು. ಕೆಲವರು ಬೇಯಿಸಿ ಮಾಡ್ತಾರೆ, ಸೊ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ.
ನೋಡಿ ಈ ರೀತಿಯಾಗಿ ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ಸೊ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಚಪಾತಿ ಮುದ್ದೆ ಏನು ಮಾಡಿಲ್ಲ, ಸೊ ಇದನ್ನ ರೈಸ್ ಜೊತೆ ತಿಂತೀನಿ. ಅದಾದ ನಂತರ ನೋಡಿ ಮೊಟ್ಟೆ ಎಲ್ಲ ಹಾಕಿದ ನಂತರ ಈ ರೀತಿ ನಿಧಾನವಾಗಿ ಇದನ್ನು ಕೈಯಾಡಬೇಕಾಗುತ್ತೆ. ಸೊ ನಿಧಾನವಾಗಿ ಇದನ್ನು ಈ ರೀತಿ ತಿರುಗಿಸ್ಕೋಬೇಕು, ಜೋರಾಗೆಲ್ಲ ತಿರುಗಿಸ್ಬಾರ್ದು, ಕರ್ಗೋಗ್ಬಿಡುತ್ತೆ. ಆ ನಂತರ ಉರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಕರ್ಗೋಗ್ಬಿಡುತ್ತೆ ಮೊಟ್ಟೆ ಎಲ್ಲ. ಆದ್ದರಿಂದ ಸೊ ನೋಡಿ ಆಲ್ಮೋಸ್ಟ್ ಸಾಂಬಾರೆಲ್ಲ ರೆಡಿ ಆಯಿತು. ನೋಡಿ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇದನ್ನ ಇವಾಗ ಸರ್ವ್ ಮಾಡಿಕೊಂಡ್ರೆ ಆಗೋಯಿತು. ನೋಡಿ ಇಷ್ಟೇ ಮೊಟ್ಟೆ ಸಾಂಬಾರು, ತುಂಬ ಈಸಿಯಾಗಿ ಆಗುತ್ತೆ, ಹಾಗೆ ತುಂಬ ಬೇಗ ಕೂಡ ಆಗುತ್ತೆ. ಹಾಗೆ ನೋಡಿದ್ರಲ್ವ ಇವತ್ತಿನ ಈ ಒಂದು ವಿಡಿಯೋ, ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.